ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಮಹಿಳಾ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು ಎಲ್ಲವೂ ಇರುತ್ತೆ. ಇಂಥ ವಿಶೇಷವಾದಂತಹ ಒಂದು ಸಂಚಿಕೆನ ನಿಮ್ಮ ಮುಂದೆ ಇಡಬೇಕಾದ್ರೆ ಸೌಂದರ್ಯಕ್ಕೆ ಮತ್ತೊಂದು ಹೆಸರೇ ಅಂತಂದರೆ ಹೆಣ್ಣು ಅಂತಲೇ ಹೇಳ್ಬೋದು. ಈ ಒಂದು ಸೌಂದರ್ಯದ ಬಗ್ಗೆ ಒಂದು ಕಾಳಜಿ ಇರುವಂತಹ ಎಪಿಸೋಡ್ ನಿಮಗೆ ಬೇಕೇ ಬೇಕಲ್ವಾ? ಎಸ್, ಇವತ್ತು ನಾವು ಬ್ಯೂಟಿಗೆ ಸಂಬಂಧಪಟ್ಟಂಗೆ ವಿಶೇಷವಾದಂಥ ಟ್ರೀಟ್ಮೆಂಟ್ಸನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸವಿತಾ. ಚಳಿಗಾಲ ಶುರು ಆಗಿಬಿಟ್ಟಿದೆ. ಈ ಚುಮು ಚುಮು ಚಳಿ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಕಷ್ಟನೂ ಕೊಡುತ್ತೆ ರೀ. ಯಾಕಂದರೆ ಸ್ಕಿನ್ ಎಲ್ಲ ಡ್ರೈ ಆಗಿ ಶುರು ಆಗುತ್ತೆ, ಒಡಿಯೋಕ್ಕೆ ಶುರು ಆಗುತ್ತೆ, ಆ್ಯಂಡ್ ಹೇರ್ ಕೂಡ ತುಂಬಾ ಡ್ರೈ ಆಗಿ ಶುರು ಆಗುತ್ತೆ. ಈ ಮೂರು ಸಮಸ್ಯೆಗಳಿಗೆ ಒಂದೊಳ್ಳೆಯ ಪರಿಹಾರನೇ ಇವತ್ತಿನ ಸುಹಾಸಿನಿ. ಬನ್ನಿ ಹಾಗಾದರೆ ಸ್ಕಿನ್ಗೆ ಏನೆಲ್ಲ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು, ಚಳಿಗಾಲಕ್ಕೆ ಯಾವ ಒಂದು ಫೇಶಿಯಲ್ ಒಳ್ಳೆಯದು ಅಂತ ನೋಡೋಣ. ಚಳಿಗಾಲಕ್ಕೆ ಅಂತಲೇ ವಿಶೇಷವಾದಂಥ ಟ್ರೀಟ್ಮೆಂಟನ್ನು ಹೇಳ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದರೆ ಬ್ಯೂಟಿಷಿಯನ್ ಮಂಗಳ. ಬನ್ನಿ ಮಂಗಳ ಅವ್ರನ್ನ ಕೇಳೋಣ, ಏನೆಲ್ಲ ಟ್ರೀಟ್ಮೆಂಟ್ಸ್ನ ಇವತ್ತು ನಮಗೆ ತೋರಿಸ್ಕೊಡ್ತಾರೆ ಅಂತ. ವೆಲ್ಕಮ್ ಟು ದಿ ಶೋ ನಿಮಗೆ. ಸೊ ಇವತ್ತು ಏನೆಲ್ಲ ಹೇಳ್ಕೊಡ್ತೀರಾ ಮಂಗಳ? ಇವತ್ತು ಡ್ರೈ ಸ್ಕಿನ್ಗೋಸ್ಕರ ಚಾಕ್ಲೇಟ್ ಫೇಶಿಯಲ್ ಅಂತ ತೋರಿಸ್ತಾ ಇದ್ದೀವಿ. ಅದು ಡಲ್ ಫೇಸ್ ಕಡಿಮೆ ಮಾಡುತ್ತೆ, ಮತ್ತು ಶೈನ್ ಬರುತ್ತೆ, ಡೆಡ್ ಸ್ಕಿನ್ ತೆಗೆಯುತ್ತೆ, 20 ಡೇಸ್ವರೆಗೂ ನರಿಷ್ಮೆಂಟ್ ಚೆನ್ನಾಗಿರುತ್ತೆ ಅಂತ ನಾವು ಚಾಕ್ಲೇಟ್ ಫೇಶಿಯಲ್. ಚಾಕ್ಲೇಟ್ ಆ್ಯಕ್ಚುಲಿ ತಿಂತಾ ಇದ್ರೆ ಇವಾಗ ಫೇಶಿಯಲ್ಲೂ ಕೂಡ ಬರ್ತಾ ಇದೆ. ಇವಾಗ ಒಳ್ಳೇದು ಹಾಗಾದರೆ ಡ್ರೈ ಸ್ಕಿನ್ ಅವರು ಚಳಿಗಾಲದಲ್ಲಿ ತಿನ್ನಬಾರ್ದು ಸ್ವಲ್ಪ. ಓಕೆ, ಚಳಿಗಾಲಕ್ಕೆ ಏನೆಲ್ಲ ಫ್ರೂಟ್ಸ್ ತಿಂದರೆ ಒಳ್ಳೆಯದು ಡ್ರೈ ಸ್ಕಿನ್ ಅವ್ರು ಇರ್ಬೋದು? ಡ್ರೈ ಸ್ಕಿನ್ ಅವರಂದರೆ ಎಲ್ಲ ಸ್ಕಿನ್ ಅವರೂ ಆರೆಂಜ್ ತಿಂದರೆ ಸ್ಕಿನ್ಗೆ ಒಳ್ಳೆಯದು, ನೀರು ಜಾಸ್ತಿ ಕುಡಿದ್ರೆ ಒಳ್ಳೆಯದು. ಇವಾಗ ಫೇಶಿಯಲ್ ಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೇರ ಟ್ರೀಟ್ಮೆಂಟ್ಸ್ ಏನೇನು ಹೇಳ್ಕೊಡ್ತೀರಾ? ಅದು ಫೇಸ್ ಥರನೇ ಹ್ಯಾಂಡ್ಸೂ ಹಂಗೆ ಡ್ರೈ ಆಗುತ್ತೆ. ಜನ ಫೇಸಿಗೆ ಮಾತ್ರ ಕೊಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ, ಕೈಗಳಿಗೂ ಕೂಡ ಕೈಗೂ ಕೊಡಬೇಕು ಅಂತ. ಸನ್ಬರ್ನ್ ಎಲ್ಲ ಹೋಗುತ್ತಾ? ಇದು ಪಾಲಿಷ್ ಮಾಡೋದ್ರಿಂದ ಸನ್ಬರ್ನ್ ಸ್ವಲ್ಪ ಕಡಿಮೆ ಆಗುತ್ತೆ, ಅವಾಯ್ಡ್ ಆಗುತ್ತೆ. ಮಂತ್ಲಿ ಒನ್ಸ್ ಎಲ್ಲರೂ ವ್ಯಾಕ್ಸ್ ಮಾಡಿಸ್ತಾರಷ್ಟೇ, ಹ್ಯಾಂಡ್ಸ್ ಪಾಲಿಷ್ ಮಾಡಿಸೋದಿಲ್ಲ. ಅದನ್ನೇ ನಾವು ವ್ಯಾಕ್ಸ್ ಜೊತೆಗೆ ಹ್ಯಾಂಡ್ ಪಾಲಿಷನ್ನು ಮಾಡಿದ್ರೆ ಸ್ವಲ್ಪ ಶೈನ್ ಇರುತ್ತೆ, ಫೇಸ್ಗೆ ಈಕ್ವಲ್ ಆಗಿ ಹ್ಯಾಂಡ್ಸು ಚೆನ್ನಾಗಿರುತ್ತೆ, ಟ್ಯಾನ್ ಎಲ್ಲ ಹೋಗುತ್ತೆ, ಟ್ಯಾನ್ ರಿಮೂವರ್ ಆಗುತ್ತೆ. ಓಕೆ, ದೆನ್ ಹೇರ್ ಕೇರ್ ಸಂಬಂಧಪಟ್ಟಂಗೆ? ಹೇರ್ ಅಂದರೆ ಈಗ ಸ್ಕ್ಯಾಲ್ಫ್ ಎಲ್ಲ ಇಚ್ಚಿಂಗ್ ಜಾಸ್ತಿ ಇರುತ್ತೆ, ಹೇರ್ ಫಾಲ್ ಜಾಸ್ತಿ ಇರುತ್ತೆ, ಅದರಿಂದ ನಾವು ಹೆಡ್ ಮಸಾಜ್ ತೋರಿಸ್ತೀವಿ. ಅರೋಮಾ ಆಯಿಲ್ಸಿಂದ ಹೆಡ್ ಮಸಾಜು ಒಳ್ಳೆ ನರಿಷಿಂಗ್ ಇರುತ್ತೆ, ಅದರಿಂದ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕ್ಯಾಲ್ಫ್ಗೆ. ಆಮೇಲೆ ಸ್ಟೀಮ್ ಕೊಡ್ತೀವಿ, ಸ್ಟೀಮಿಂದ ರೂಟ್ಸ್ಗೆಲ್ಲ ಆಯಿಲ್ ಚೆನ್ನಾಗಿ ಇಳಿದು ಸ್ವಲ್ಪ ಇಚ್ಚಿಂಗ್ ಅವಾಯ್ಡ್ ಆಗುತ್ತೆ, ಹೇರ್ ಫಾಲನ್ನು ಕಡಿಮೆ ಆಗುತ್ತೆ, ಸ್ವಲ್ಪ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ರಿಲ್ಯಾಕ್ಸ್ನೆಸ್ ಚೆನ್ನಾಗಿರುತ್ತೆ. ಓಕೆ, ಈಗ ಒನ್ ಬೈ ಒನ್ ಶುರು ಮಾಡೋಣ. ಸೊ ವೀಕ್ಷಕರೇ, ಮೂರು ಟ್ರೀಟ್ಮೆಂಟನ್ನು ಹೇಳ್ಕೊಡ್ತಾರೆ ಮಂಗಳ ಅವರು. ಒಂದು ಫೇಶಿಯಲ್ ಹೇಳ್ಕೊಡ್ತಾರೆ, ಇನ್ನೊಂದು ಹ್ಯಾಂಡ್ ಪಾಲಿಷ್ ಮಾಡ್ಕೊಡೋದು ಅಂದರೆ ಟ್ಯಾನ್ ಆಗಿರೋದೆಲ್ಲ ಕಡಿಮೆ ಮಾಡುವಂಥ ಒಂದು ಟ್ರೀಟ್ಮೆಂಟು, ಇನ್ನೊಂದು ಹೇರ್ ಕೇರ್ಗೆ ಒಂದು ಅರೋಮಾ ಆಯಿಲ್ ಮಸಾಜನ್ನು ಹೇಳ್ಕೊಡ್ತಾರೆ. ಮೊದಲಿಗೆ ಫೇಶಿಯಲನ್ನು ಶುರು ಮಾಡ್ತಿದ್ದಾರೆ, ಶುರು ಮಾಡೋಣ. ಚಾಕ್ಲೇಟ್ ಫೇಶಿಯಲ್ ಅಂತ ಡ್ರೈ ಸ್ಕಿನ್ಗೋಸ್ಕರನೇ ಮಾಡ್ತಾ ಇರೋದು. ಇದು ಟ್ಯಾನ್ ರಿಮೂವರ್ ಆಗುತ್ತೆ, ನರಿಷಿಂಗ್ ಆಗುತ್ತೆ, ಶೈನ್ ಬರುತ್ತೆ ಫೇಸಿಂದ, ಮತ್ತು ಇವಾಗ ವಿಂಟರಲ್ಲಿ ಒಡೆಯುತ್ತಲ್ವ ಆ ಸ್ಕಿನ್ ಎಲ್ಲ ಚೆನ್ನಾಗಾಗುತ್ತೆ, ಡೆಡ್ ಸ್ಕಿನ್ ಎಲ್ಲ ತೆಗಿತೀವಿ, ಅದಕ್ಕೋಸ್ಕರ ಈ ಫೇಶಿಯಲ್ ಮಾಡ್ತೀವಿ. ಈ ಕ್ಲೆನ್ಸ್ ಮಾಡ್ತಾ ಇದ್ದೀನಿ, ಕ್ಲೆನ್ಸಿಂಗಿಂದ ಫೇಸ್ ಕ್ಲಿಯರ್ ಆಗುತ್ತೆ. ರಿಲ್ಯಾಕ್ಸ್ ಮಾಡಬೇಕು, ಎಷ್ಟು ರಿಲ್ಯಾಕ್ಸ್ ಆಗ್ತಾರೋ ಅಷ್ಟು ಫೇಸ್ ಗ್ಲೋ ಬರುತ್ತೆ. ಕ್ರೀಮ್ ಮಸಾಜ್ ಆಗಿದೆ, ಇದ್ರ ಮೇಲೆ ಸ್ಟೀಮ್ ಕೊಡ್ತೀನಿ. ಡ್ರೈ ಸ್ಕಿನ್ಗೆ ಯಾವಾಗೂ ಕ್ರೀಮ್ ಮೇಲೇ ಸ್ಟೀಮ್ ಕೊಡಬೇಕು, ಆಗ ಪೋಸ್ ಎಲ್ಲ ಓಪನ್ ಆಗಿ ಸ್ಕಿನ್ ಇನ್ನೂ ಚೆನ್ನಾಗಿ ನರಿಷ್ ಆಗುತ್ತೆ ಅಂತ ನಾವು ಇದ್ರ ಮೇಲೇ ಸ್ಟೀಮ್ ಕೊಡ್ತೀನಿ.
ಪ್ಯಾಕ್ 20 ನಿಮಿಷ ಆದಮೇಲೆ ಪ್ಯಾಕ್ ತೆಗಿತೀವಿ, ಆವಾಗ ರಿಸಲ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಪ್ಯಾಕ್ ರಿಮೂವ್ ಮಾಡ್ತಾ ಇದ್ದೀನಿ, ನೋಡೋಣ ಗ್ಲೋ ಹೇಗೆ ಬಂದಿದೆ ಅಂತ. ಇವ್ರದ್ದು ತುಂಬ ಡ್ರೈ ಇತ್ತು ಸ್ಕಿನ್ನು, ಡ್ರೈ ಸ್ಕಿನ್ಗೆ ಇವಾಗ ನಾನು ಮಾಡಿರೋದು. 45 ಮಿನಿಟ್ಸ್ ಮಾಡಿದ್ರೆ ಮಾತ್ರನೇ ಇಷ್ಟು ಗ್ಲೋ ಬರೋದು. ಡ್ರೈ ಸ್ಕಿನ್ ಅವ್ರಿಗೆ ಪಿಂಪಲ್ಸ್ ಪ್ರಾಬ್ಲಮ್ ಇರೋದಿಲ್ಲ, ಆದ್ರೂ ಸ್ಕಿನ್ ಮೇಲೆ ತುಂಬ ಇಚ್ಚಿಂಗು ಮತ್ತು ಇಲ್ಲೆಲ್ಲ ಒಡೆಯೋದು, ಇಲ್ಲೆಲ್ಲ ಜಾಸ್ತಿ ಒಡೆಯುತ್ತೆ. ಆವಾಗ ಕ್ರೀಮ್ ಇಲ್ದಿರೋ ಹೊರಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ. ಆದರೆ ಈ ಥರ ಫೇಷಿಯಲ್ಸ್ ಮಾಡಿದಾಗ ಕ್ರೀಮ್ ಹಾಕ್ಕೊಂಡ್ರೂ ಡ್ರೈ ಸ್ಕಿನ್ ಅನಿಸೋದಿಲ್ಲ, ನಾರ್ಮಲ್ ಸ್ಕಿನ್ ಅನಿಸುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ಇರಿಟೇಷನ್ ಆಗೋದಿಲ್ಲ, ಫೇಸ್ ಸನ್ ಬರ್ನೂ ಆಗೋದಿಲ್ಲ ಅಂತ ಈ ಫೇಷಿಯಲ್ ಮಾಡಿರೋದು. ಚಳಿಗಾಲಕ್ಕೆ ಈ ಚಾಕ್ಲೇಟ್ ಫೇಷಿಯಲ್ ಎಷ್ಟೊಂದು ಸೂಕ್ತ, ಯಾವ ರೀತಿ ಒಂದು ಎಫೆಕ್ಟಿವ್ ಆಗಿರುತ್ತೆ ಅಂತ ನೋಡಿದ್ರಲ್ವ. ಮತ್ತಷ್ಟು ಟ್ರೀಟ್ಮೆಂಟನ್ನು ತೋರಿಸೋಕ್ಕಿದೆ, ಹಾಗೆಯೇ ಚಳಿಗಾಲದಲ್ಲಿ ಬೆಳೆಯುವಂತಹ ಕೈಗಳ ಒಂದು ಸಮಸ್ಯೆಗೂ ಕೂಡ ಒಂದು ಒಳ್ಳೆ ಪರಿಹಾರ ಇದೆ. ನಿಮ್ಮ ಹೇರ್ ಕೇರ್ಗೂ ಕೂಡ ಒಂದು ಒಳ್ಳೆ ಟಿಪ್ಪನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ.